ಯಾಕೆ ನನ್ನ ನೋಡ್ತಾ ಇದ್ದೀರಾ ನಿನ್ನೆ ರಾತ್ರಿ ರಚನಾ ಅವರು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಬರ್ತಾಳೆ ಅವಳಿಗೂ ನಿನ್ ಮಗಳಿಗೆ ಏನ್ ಸಂಬಂಧ ಇದು ಸೆನ್ಸಿಬಲ್ ಕ್ವಶನ್ ಅಂದ್ರೆ ಸರ್ ನನ್ನ ರಾತ್ರಿ ನನ್ನ ಮಗಳು ಮನೆಯಿಂದ ಮಿಸ್ ಆದಾಗ ರಚನಾ ಅವ್ರ ಕೈ ಸಿಕ್ಕಿದಾಳೆ ಅವರು ಅವಳನ್ನ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗಿದ್ದಾರೆ ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಿ ಮಗಳ ಕರ್ಕೊಂಡ ಹೋಗೋಣ ಅಂತ ಬಂದಿದ್ದೀನಿ. ಹೊಸ ನಾಟಕನ ಇದು. ಮೊದ್ಲು ಮಾರ್ಕೆಟ್ ಅಲ್ಲಿ ಕೋಆರ್ಟಿಸ್ಟರ ಅವಳಿಗೆ ಹತ್ರಕ್ಕೆ ಬಂದೆ. ಆಮೇಲೆ ಒಂದಿನ ಜನ ಅವಳನ್ನ ಸುತ್ತುವರೆದಾಗ ಕಾಪಾಡೋ ಪ್ರೋಗ್ರಾಮ್ ಹಾಕ್ತೆ. ಅದಾದ ನಂತರ ದೇವಸ್ಥಾನದಲ್ಲಿ ಪ್ರಸಾದದ ನಾಟಕ ಅದು ಮುಗೀತ ಆಕ್ಸಿಡೆಂಟ್ ನೀನು ಪ್ರಾಣಾನೇ ಹೊಟ್ಟೋಯ್ತು ಅನ್ನೋ ತರ ಒಂದು ಸೀನ್ ಕ್ರಿಯೇಷನ್ ನಾನು ಚೆಕ್ ಆಫರ್ ಮಾಡಿದ್ರೆ ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ತರ ಬಿಲ್ಡಪ್ ಅಲ್ಲಿಗ್ ಮುಗೀತು ಕರ್ಮ ಅನ್ಕೊಂಡ್ರೆ ಇವತ್ತು ಮಗಳು ಮಣ್ಣು ಮಸಿ ಅಂತ ಹೊಸ ಡ್ರಾಮಾ ಆಕ್ಚುಲಿ ನಿನ್ ಇಂಟೆನ್ಶನ್ ಏನು ರಚನಾ ಹಿಂದೆನೆ ಯಾ ಸುತ್ತ ನೀನು ಮೇಡಮ್ ಅವರೇ ನೀವು ಇಲ್ದೇ ಇರೋದನ್ನೆಲ್ಲ ಊಹೆ ಮೈಂಡ್ ಮೈಂಡಲ್ಲ ಒಂದು ಸಿನಿಮಾ ಓಡಿಸ್ತಾ ಇದ್ದೀರಾ ಈಗಲೂ ನೋಡಿ ಇಷ್ಟೆಲ್ಲಾ ಮಾತಾಡ್ತಾ ಇದ್ರು ವಿನಮ್ರನಾಗಿ ವಿಧೇಯನಾಗಿ ಅದನ್ನೆಲ್ಲ ಕಳ್ಸ್ಕೊಂತ ಇದ್ದೀನಿ ರಚನಾ ಅವ್ರನ್ನ ಹೇಳಿ ನನ್ನ ಮಗಳನ್ನ ಕಳ್ಸಿಕೊಟ್ರೆ ಸೈಲೆಂಟ್ ಆಗಿ ಇಲ್ಲಿಂದ ಹೊರಟೋಗ್ತೀನಿ ಯಾರು ಹೇಳಿದ್ರು ರಚನೆಯಲ್ಲಿ ಇದಳೆ ಅಂತ ಅವಳು ಹೋಗಿ ಮೂರ್ ದಿವ್ಸ ಆಯ್ತು ನನ್ನ ತಾಳ್ಮೆನ ತುಂಬಾ ಟೆಸ್ಟ್ ಮಾಡ್ತಿದ್ರ ನೀವುಗಳು ಹೌದು ಟೆಸ್ಟ್ ಮಾಡ್ತೀವಿ ಏನೋ ಮಾಡಕ್ಕಾಗುತ್ತೆ ನಿನ್ ಕೈಲಿ ನಿನ್ ಗತಿ ಏನಾಯ್ತು ಅಂತ ಮರ್ತೋಯ್ತಾ ಏನ್ ಚಿಲ್ರೇನೋ ನೀನು ಮಗುನ್ ಬಳಸ್ಕೊಂಡು ರಚನಾಗ ಹತ್ರ ಆಗಕ್ ನೋಡ್ತೀಯ ನೂರ ಒಂದನೇ ಸಲ ಹೇಳ್ತಾ ಇದೀನಿ ರಚನಾ ಅವ್ರನ್ನ ಕರೀರಿ ನನ್ನ ಮಗಳನ್ನ ಕರ್ಕೊಂಡು ಹೊರಟ ಹೋಗ್ತೀನಿ ನಾನು ನೋಡಿ ಇಲ್ಲ ನಿಮ್ಗ ಹತ್ರ ಮಾತಾಡಿ ಏನ್ ಟೈಮ್ ವೇಸ್ಟ್ ಮಾಡೋದು ಅವ್ರು ಇಲ್ಲೇ ಇದಾರೆ ಅಂತ ಗೊತ್ತು ನಾನು ಹುಡ್ಕೊತೀನಿ ಬಿಡಿ ನನ್ನ ಮಗಳ ತಂಟೆಗೆ ಹೋದ್ರೆ ಅದೇ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ ನನ್ನ ಮಗಳ ವಿಷಯದಲ್ಲಿ ಆಟ ಆಡ್ಬೇಡಿ ಇವತ್ತು ಅವ್ನು ಕರ್ಕೊಂಡೆ ನಾನು ಇಲ್ಲಿಂದ ಆಚೆ ಹೋಗೋದು ಯಾರಾದ್ರೂ ಅಡ್ಡ ಬಂದ್ರೆ ಹೇಳುವಾಗ ಸಿಕ್ಕಿದ್ಲು ನನ್ ಬಗ್ಗೆ ಇಲ್ಲಿ ಹೇಳಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದಾನೆ ಏನ್ ಜನ್ಮನೇ ಒಂದು ಯಾರದ್ದು ಅದೇ ಕೃಷ್ಣನ ಅಪ್ಪ ಅನ್ಸ್ಕೊಂಡು ಭೂಮಿ ಬಾರ್ವಾಗಿದ್ದಾನಲ್ಲ ಅವ್ನ ಸಾಕೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕ್ ಬೇಕು ಅವ್ರಿಗೆಲ್ಲ ಮಕ್ಳು ಆ ಚಿಕ್ಕ ಮಗುನ್ ಗೋಳ್ ಹಾಯ್ಕೊಳ್ಳೋದಲ್ದೆ ಪಾಪ ವಯಸ್ಸಾದ ಹಿರಿ ಜೀವಗಳಿಗೂ ಕಾಟ ಕೊಡ್ತಾನೆ ಅಂದ್ರೆ ಅವನೇನ್ ಮನುಷ್ಯನ ಮೃಗನ ಮೃಗನೇ ಅವನು ಅಕ್ಕಾ ನನಗ್ ಯಾಕೋ ಆ ಜನಾರ್ದನ್ ಅವ್ರು ಹೇಳಿದ್ದು ಪೂರ್ತಿ ನಿಜ ಅಂತ ಅನ್ನಿಸ್ಲಿಲ್ಲ ಅವ್ರು ಹೇಳ್ತಿದ್ದೆಲ್ಲಾ ಡ್ರಾಮ್ಯಾಟಿಕ್ ಆಗಿತ್ತು ನಂಬದಿಕ್ಕೆ ಆಗ್ಲಿಲ್ಲ ಹೌದ ನಿಧಿ ಹೌದು ಅಕ್ಕ ನಿಜಕ್ಕೂ ಅವರು ಒಳ್ಳೆ ತಾತನೇ ಆಗಿದ್ರೆ ಕೃಷ್ಣ ಯಾಕೆ ಹತ್ರ ಹೋಗೋದಕ್ಕೆ ಹೆದರ್ಕೊಂತಾಳೆ ಲಾಜಿಕಲ್ ಕ್ವೆಶನ್ ಇದು ಜನ ಹೇಳಿದಲ್ಲ ಮಗು ಚೆನ್ನಾಗ್ ಬ್ರೈನ್ ವಾಶ್ ಮಾಡಿದಾನೆ ಅಂತ ಆದ್ರೂ ಅಕ್ಕ ಇಲ್ಲ ಕಣೆ ಅವ್ರು ಬೆಂಗಳೂರಲ್ಲೇ ದೊಡ್ಡ ಲಾಯರ್ ಒಳ್ಳೆ ಪೊಸಿಷನ್ ಇರೋರು ಕೋಟಿ ಅಧಿಪತಿಗಳು ಅಷ್ಟು ವಯಸ್ಸಾದವರು ನಮಗೆ ಯಾಕೆ ಸುಳ್ಳು ಹೇಳ್ತಾರೆ ಅದ್ರಲ್ಲೂ ಅವ್ರು ಅಂದ್ ಬಗ್ಗೆ ಸರಿ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡು ನಿನ್ನೆ ರಾತ್ರಿಯಿಂದ ನಾವು ಅವನಿಗೆ ಕಂಟಿನ್ಯೂಸ್ ಕಾಲ್ ಮಾಡ್ತಿದ್ದೀವಿ ತಾನೆ ಯಾವ್ ಜವಾಬ್ದಾರಿ ಇರೋ ತಂದೆ ತನ್ ಮಗಳು ಮಿಸ್ ಆದಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾನೆ ಹೇಳು ಅದು ಸರಿನೇ ಇದ್ರಿಂದಾನೇ ಅರ್ಥ ಆಗಲ್ವಾ ಅವನೊಬ್ಬ ಬೇಜ್ ಜವಾಬ್ದಾರಿ ಮನುಷ್ಯ ಕಿಂಚಿತ್ತು ಅಕ್ಕರೆ ಇಲ್ಲ ಆ ಜನಾರ್ಧನ ಅವ್ರು ಹೇಳಿದ್ ಎಲ್ಲ ಸತ್ಯ ಅಂತ ಅವನಿಗೆ ಅದೃಷ್ಟ ಚೆನ್ನಾಗಿದ್ರೆ ನನ್ ಕಣ್ಣಿಗ್ ಕಾಣಲ್ಲ ಅವನು ಒಂದ್ ವೇಳೆ ಕಂಡಿದ್ದಿದ್ರೆ ಏನೇ ಮಾಡ್ತೀಯಾ ನನಗ್ ಬರ್ತಿರೋ ಕೋಪಕ್ಕೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಕೃಷ್ಣ ನೀನ್ ಬಂಗಾರಿ ಅಲ್ವಾ ಹಾಗೆಲ್ಲ ಹಠ ಮಾಡ್ಬಾರ್ದು ನೋಡು ನಿಂಗೆ ಎಷ್ಟ್ ಸೇರುತ್ತೋ ಅಷ್ಟೇ ತಿನ್ನು ಹೋಗ್ಬೇಕು ನಮ್ಮ ನೋಡ್ಬೇಕು ಪ್ಲೀಸ್ ನನ್ನ ಮಾತು ಕೇಳು ನಿಂಗೆ ಜಾಣೆ ಅಲ್ವಾ ಅಜ್ಜಿ ನಾನು ನಿನ್ನ ಬೇಬಿ ನಿನ್ನ ಕೃಷ್ಣ ನಿಮ್ ತಾತ ವಿಚಾರಿಸಿದ್ರಮ್ಮಾ ನಿನ್ ಬೇಬಿ ಯಾವುದು ಅರ್ಜೆಂಟ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದಾರಂತೆ ಸುಳ್ಳು ನಮ್ಮನೆ ಮುಂದೆ ಗಾಡಿ ನಿಲ್ಸಿದ್ರೋ ಅದ್ದೆң ಬೇರೆ ಊರು ಹೋಗ್ಬಿರ್ತಾರಾ ಕಂದ ಪ್ಲೀಸ್ ನಾನು ಹೇಳಿದ್ ಮತ್ತೆ ಕೇಳೋ ತಗೋ ಇಲ್ಲ ನಾನು ಕೇಳಲ್ಲ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ನನಗೆ ಬೇಬಿ ಬೇಕು ಕರ್ಕೊಂಡು ಹೋಗ್ತೀರಾ ಇಲ್ವಾ ನನ್ ಕರ್ಕೊಂಡು ಹೋಗಲ್ಲ ತಾನೆ ಕೃಷ್ಣ ಕಂದ ಅಯ್ಯೋ ಕೃಷ್ಣ ಓ ದೇವ್ರೆ ಕೃಷ್ಣ ಅಯ್ಯೋ ಬಾಮಿ ಅಯ್ಯೋ ಏನ್ರಿ ಮಾಡ್ತಾ ಇದ್ದೀರಾ ಎಷ್ಟು ದುರಹಂಕಾರ ನೋಡಿ ಹೇಳಿದ್ ಕೇಳಲ್ಲ ನಿನ್ನ ಅಯ್ಯೋ ಚಿಕ್ಕ ಮಗುರಿ ಅದು ಅದ್ರ ಮುಂದೆ ನಿಮ್ ದರ್ಪನೆಲ್ಲ ತೋರಿಸ್ಬಿಡಿ ನಾನ್ ಅವಳಿಗೆ ಸಮಾಧಾನ ಮಾಡ್ತೀನಿ ನೀವ್ ಹೊರಡಿ ಸಮಾಧಾನ ಮಾಡ್ಕೋ ಎಲ್ಲೋ ಅರ್ಜುನ ಕುಟುಂಬದವ್ರು ಯಾರು ಕಾಣ್ತಾ ಇಲ್ವಲ್ಲೋ ಎಲ್ಲಿದಾರೋ ಅವರೆಲ್ಲ ಶುಭ ಮುಹೂರ್ತ ಮೀರೋಗುತ್ತೆ ಗುರುಗಳೇ ಆಗ್ಲಿಂದ ಮುಹೂರ್ತ ಮುಹೂರ್ತ ಅಂತಿದ್ರಲ್ಲ ಅಂತ ಮಹತ್ವ ಏನು ಈ ಮುಹೂರ್ತಕ್ಕೆ ಇಪ್ಪತ್ತೊಂದು ವರ್ಷಗಳ ನಂತರ ಬರ್ತಾ ಇರೋ ದಿವ್ಯವಾದ ಮುಹೂರ್ತ ಒಳ್ಳೆ ಮಾತಲ್ಲಿ ನನ್ನ ಮಗಳನ್ನ ನನಗೆ ಕೊಟ್ಬಿಡಿ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಜೀವ ನಾನ್ ನಿಮ್ ಮಗಳು ನೋಡಿಲ್ಲ 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 ಸುಳ್ಳು ಸುಳ್ಳು ಬರೀ ಸುಳ್ಳು ದೇವ್ರಿಗೆ ಅರ್ಚನೆ ಮಾಡ್ದಂತ ಕುಂಕುಮಾನ ವರ ವಧುವಿನ ಹಣಗಿಟ್ರೆ ಏಳೇ ಜನ್ಮಕ್ಕೂ ಅವರಿಬ್ರು ಗಂಡ ಹೆಂಡಿಯಾಗಿ ಅನ್ಯೋನ್ಯವಾಗಿ ಬದುಕ್ತಾರೆ ಏನಪ್ಪಾ ಮಾಡ್ಬಿಟ್ಟೆ ನೀನು ಕ್ಷಮಿಸಿ ಪುರೋಹಿತ್ರೆ ಅಕಸ್ಮಾತ್ ಆಗೋಯ್ತು ಅಷ್ಟಕ್ಕೂ ಈ ತಪ್ಪೆಲ್ಲ ರಚನೆ ಹೇಳಿದ ತಕ್ಷಣ ಮಗಳ ಕಳ್ಸಿಕೊಟ್ಟಿದ್ರೆ ಈ ಆರ್ಗ್ಯೂಮೆಂಟ್ಸ್ ಆಗ್ತಾ ಇರ್ಲಿಲ್ಲ ಈ ಹೋಳಿ ಆಟನು ನಡೀತಾ ಇರಲಿಲ್ಲ ಈಗ್ಲಾದ್ರೂ ಹೇಳಿ ನನ್ ಮಗಳಲ್ಲಿ ಅಯ್ಯೋ ದೇವ್ರೆ ಬಾಯಿಗೆ ಬಂದಾಗ ಮಾತಾಡ್ಬೇಡ್ರಿ ನಿಮ್ಮ ಮಗಳು ನೀವು ಕಳ್ಕೊಂಡು ನನ್ ಹತ್ರ ಬಂದ ಆವಾಜ್ ಹಾಕಿದ್ರೆ ನಾನ್ ಎಲ್ಲಿಂದ ತಂದ್ಕೊಡ್ಲಿ ನಾನು ಅವಳನ್ನ ಕಳ್ಕೊಂಡಿಲ್ಲ ನೀವು ಅವಳ ಕರ್ಕೊಂಡು ಹೋಗಿದ್ದೀರಾ ಅಂತ ಚೆನ್ನಾಗಿ ಗೊತ್ತು ನಿಮ್ಗೆ ನಿಮ್ಮ ಕರ್ಕೊಂಡು ಹೋಗಿದ್ದೀನಿ ಅಂತ ಗಜಾನನ ಸಿ ನನ್ನ ಮಗಳನ್ನ ದೇವ್ರ ತರ ಕಾಪಾಡಿದೀರ ಒಂದ್ ಥ್ಯಾಂಕ್ಸ್ ಅಂತ ಬಂದ್ರೆ ನೀವ್ ನೋಡಿದ್ರೆ ನನ್ನ ಮಗಳ್ ನೋಡೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ

ಕುಂಕುಮ ಬಿತ್ತಲ್ಲ ಇದಕ್ಕೇನರ್ಥ ಇಪ್ಪತ್ತೊಂದು ವರ್ಷಕ್ಕೊಂದ್ಸಲ ಬರೋ ಈ ದಿವ್ಯವಾದ ಮುಹೂರ್ತ ಈ ದಿವ್ಯವಾದ ಮುಹೂರ್ತದಲ್ಲಿ ಆ ಹುಡುಗನ ಕೈಯಿಂದ ಕುಂಕುಮ ಬಿದ್ದಿದೆ ಅಂತಂದ್ರೆ ಇಷ್ಟರಲ್ಲಿ ಅವ್ರಿಬ್ರಿಗೂ ಮದುವೆ ಆಗುತ್ತಮ್ಮ ನೀವ್ ಪ್ರಕಾರ ಹುಡುಗ ಹುಡುಗಿ ಹಣೆಗೆ ಕುಂಕುಮ ಮಾಡಬೇಕು ಅದೇ ಅಲ್ವಾ ಶಾಸ್ತ್ರ ಇವನೇನು ದೇವರ ಮುಂದೆ ಮಾಡ ಇಟ್ರೆ ಮಾತ್ರ ನಮ್ಮ ಪೂಜೆ ಮನ್ಸಲ್ಲೇ ಬೇಡ್ಕೊಂಡ್ರೆ ಅದು ಪೂಜೆ ಅಲ್ವಾ ಇದು ನಮ್ಮ ಶಾಸ್ತ್ರ ಪ್ರಕಾರ ಕುಂಕುಮ ಹುಡುಗನ ಕಡೆಯಿಂದ ಹುಡುಗಿಗೆ ಸೇರ್ಬೇಕು ಇಲ್ಲಿ ಸೇರಾಯ್ತು ವಿಧಿ ಆಟ ಇದೆ

ನಾನ್ ಹೇಳ್ತಾ ಇದ್ದೀನಿ ಬಿಡು ಕೃಷ್ಣ ನಿಮ್ಮ ಮಗಳ ಹೌದ್ರಿ ಅತ್ಯಾಕಿಷ್ಟೊತ್ತು ನನ್ನ ಮಗಳು ಗೊತ್ತೇ ಇಲ್ಲ ಅನ್ನೋ ತರ ಸುಳ್ಳು ಹೇಳಿದ್ರಿ ರಚನಾ ಇವನ್ ಮಗಳು ಗೊತ್ತಾ? ಚನಾಗೆ ಗೊತ್ತಮ್ಮ ಅವಳ ಹೆಸರು ಕೃಷ್ಣ ಹೇಗ್ ಗೊತ್ತು ನಾನ್ ಮೊದಲನೇ ಸಲ ಅವಳನ್ನು ನೋಡಿದ್ದು ಶೂಟಿಂಗ್ ಅಲ್ಲಿ ನಾನ್ ಆಗಿ ಅವ್ಳು ಬಾಲಕೃಷ್ಣ ಆಗಿ ಆಕ್ಟ್ ಮಾಡಿದ್ಲು ತುಂಬಾ ಮುದ್ದಾದ ಮಗು ನೋಡಿದ ತಕ್ಷಣ ನಂಗು ತುಂಬಾ ಇಷ್ಟ ಆಗ ಹೋದ್ಲು ಅದಾದ್ಮೇಲೆ ನಾನು ಅಶ್ವಿನ್ ಲಂಚ್ಗೆ ಅಂತ ಹೋಗಿದ್ವಲ್ಲ ಆ ಹೋಟೆಲ್ ಅಲ್ಲೂ ಸಿಕ್ಕಿದ್ಲು

ನನಗೆ ಇವಾಗ ಕನೆಕ್ಟ್ ಆಗ್ತಾ ಇದೆ ಸ್ಕೂಲ್ ಫಂಕ್ಷನ್ ನನಗೆ ಗೊತ್ತು ಆದ್ರೆ ಈ ಶೂಟಿಂಗ್ ಅಂತ ಹೇಳ್ತಾ ಇದ್ರಲ್ಲ ಇದು ನನಗೆ ಅರ್ಥ ಆಗ್ತಿಲ್ಲ ನಾ ನನ್ನ ಮಗಳನ್ನ ಯಾವ ಶೂಟಿಂಗಿಗೂ ಕಳಿಸಿಲ್ಲ ಹಾಗಿದ್ಮೇಲೆ ಕೃಷ್ಣ ನಿಮ್ ಜೊತೆಗೆ ಯಾಕೆ ಮಾಡೋದಕ್ಕೆ ಹೇಗೆ ಸಾಧ್ಯ ಬೇಜವಾಬ್ದಾರಿ ಅಪ್ಪ ಅಂತ ಅಲ್ರಿ ಮಗಳು ಬಂದ್ರೂ ಗೊತ್ತಾಗಲ್ಲ ವಾಶ್ರೂಮ್ ಅಲ್ಲಿ ಲಾಕ್ ಆದ್ರೂ ಗೊತ್ತಾಗಲ್ಲ ಅಲ್ಲಿಗೆ ನೀವ್ ಯಾವ ಲಕ್ಷಣ ಅವಳನ್ನ ನೋಡ್ಕೊತಾ ಇದ್ದೀರಾ ನೋಡಿ ಅಂತದ್ರಲ್ಲಿ ನನ್ ಬೇಬಿ ಹಾಗೆ ನನ್ ಬೇಬಿ ಹೀಗೆ ಅಂತ ಪಾಪ ಕೃಷ್ಣ ನಿಮ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾಳೆ 당겨가. 이걸 막겨라내는 게.